ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೆಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಈ ಸಮ್ಮರಲ್ಲಿ ಕೂಲ್ ಕೂಲಾಗಿ ಮನೆಯಲ್ಲೇ ರಾಯಲ್ ಫಲೂಡನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇದಕ್ಕೆ ಮುಂಚೆ ಎಲ್ಲ ಹೋಮ್ ಮೇಡ್ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸಿದ್ದೀನಿ. ಇಲ್ಲಿ ನಾನು ಪ್ಯಾಕೆಟ್ನ ಉಪಯೋಗಿಸಿ ಮಾಡ್ತಿದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಸೊ ಇದಕ್ಕೋಸ್ಕರ ನಾನಿಲ್ಲಿ 1 ಲೀಟರ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡ್ತಿದ್ದೀನಿ, ಹಾಗೆ 200 ml ಆಗೋಷ್ಟು ನೀರನ್ನ ಕೂಡ ಸೇರಿಸ್ಕೊತಿದ್ದೀನಿ. ಸೊ ಅಷ್ಟರಲ್ಲಿ ನಾವು ಜೆಲ್ಲಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು 500 ml ಆಗೋಷ್ಟು ನೀರನ್ನ ಕುದಿಯಾಕ್ಬಿಡ್ತೀನಿ. ಇವಾಗ ಜೆಲ್ಲಿ ಪ್ಯಾಕೆಟ್ನ ಒಂದು ಬೌಲ್ಗೆ ಹಾಕ್ಕೊಂಡು, ಸೊ ಇದರಲ್ಲಿ ಎರಡು ಈ ರೀತಿ ಪ್ಯಾಕೆಟ್ಸ್ ಇರುತ್ತೆ, ಸೊ ಎರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿತಾ ಇರುವಂಥ ನೀರನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೆರಡು 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಎಲ್ಲ ಈ ರೀತಿ ಆಗುತ್ತೆ. ಸೊ ಮಿಕ್ಸ್ ಮಾಡಿದ ತಕ್ಷಣ ಯಾವುದಾದ್ರೂ ನಿಮಗೆ ಏನು ಶೇಪ್ ಇಷ್ಟನೋ ಆ ಶೇಪಲ್ಲಿ ಈ ರೀತಿ ಬೌಲ್ಸಲ್ಲಿ ಅಥವಾ ಮೌಲ್ಸಲ್ಲಿ ಹಾಕ್ಕೊಂಡು ಒಂದು 20 ನಿಮಿಷ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಜಲ್ದಿ ರೆಡಿಯಾಗೋಗುತ್ತೆ. ಇಲ್ಲಿ ಒಂದು ಕಡೆ ಹಾಲು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಒಂದು ಫುಲ್ ಪ್ಯಾಕೆಟ್ನ ನಾನಿಲ್ಲಿ ಉಪಯೋಗಿಸ್ತಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸ್ತಾ ಇರಬೇಕು. ಸೇಮಿಯಾ ಬೆಂದಿದೆ ಅಂದರೆ ಸಾಕು, ಸೊ ಇದು ರೆಡಿ ಅಂತ ಅರ್ಥ. ಸೊ ಇದು ರೂಮ್ ಟೆಂಪರೇಚರ್ಗೆ ಬಂದಮೇಲೆ ನೀವು ಫ್ರಿಡ್ಜಲ್ಲಿ ಒಂದು 1 hour ತನಕ ಇಡಿ, ಕೂಲ್ ಕೂಲ್ ಆಗಿರುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಸೊ ಇಲ್ಲಿ ನೋಡ್ತಿದ್ರಲ್ಲ, ಜೆಲ್ಲಿ ಕೂಡ ರೆಡಿಯಾಗೋಗಿದೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ನೀವು ಯಾವ ರೀತಿ ಬೇಕೋ ಬಳಸ್ಬೋದು. ನಾರ್ಮಲಾಗಿ ಹಾಗೇನು ತಿನ್ಬೋದು, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಡೀಟೇಲ್ಡಾಗಿ ಹಿಂದಿನ ರೆಸಿಪಿ ಕೂಡ ಮಾಡಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಸೊ ಇವಾಗ ಜೆಲ್ಲಿ ಕೂಡ ರೆಡಿಯಾಗೋಗಿದೆ. ಇವಾಗ ಫಲೂಡನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಹರ್ಷೀಸ್ದು ಸ್ಟ್ರಾಬೆರಿ ಸಿರಪ್ ತೊಗೊಳ್ತಿದ್ದೀನಿ. ರೋಸ್ ಸಿರಪ್ ಇದ್ದರೆ ರೋಸ್ ಸಿರಪ್ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೇನೆ ಒಂದು ಸ್ವಲ್ಪ ಜಲ್ಲಿ ಹಾಗೆ ನೆನೆಸಿಟ್ಕೊಂಡಿರೋಂಥ ಸಬ್ಜಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ 1 scoop ಹಾಕೋಷ್ಟು ಯಾವುದಾದ್ರೂ ಐಸ್ ಕ್ರೀಮ್ ಮನೆಯಲ್ಲಿ ಯಾವುದಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾವು ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ಆ ಫಲೂಡನ ಕೂಡ ಸೇರಿಸ್ತಿದ್ದೀನಿ. ಇದ್ರ ಮೇಲೆ ನಿಮಗೆ ಏನು ಇಷ್ಟ ಆಗುತ್ತೋ ಆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಮತ್ತೊಂದು ಸ್ವಲ್ಪ ಐಸ್ ಕ್ರೀಮ್ನ ಮೇಲೆ ಹಾಕಿ ಒಂದು ಸ್ವಲ್ಪ ರೋಸ್ ಸಿರಪ್, ಹಾಗೆ ಇದೇ ಟೈಮಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಗಾರ್ನಿಷ್ ಮಾಡ್ಕೋಬೋದು. ನಾನಿಲ್ಲಿ ಜಲ್ಲಿಯಿಂದ ಗಾರ್ನಿಷ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಏನೇನು ಫ್ರೂಟ್ಸ್ ಇಷ್ಟನೋ ಎಲ್ಲ ಫ್ರೂಟ್ಸು ಹಾಕೋಬೋದು. ಸೊ ಈ ಸಮ್ಮರ್ಗೆ ತುಂಬ ತಂಪಾಗಿರುವಂಥ ಈ ಫಲೂಡ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಇದೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ರೆಸಿಪಿನ ನಿಮ್ಮ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.